ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಸೊ ಇದರಿಂದ ಕಾಂಗ್ರೆಸ್ ಗೆ ಹಿನ್ನಡೆ ಆಗತ್ತಾ? ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ರೆ ಸೋಲ್ತಾರೆ ಇಲ್ಲಿ, ಡಿ ಕೆ ಸುರೇಶ್ 100% ಗೆಲ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಬರೀ ಸುಳ್ಳು ಆಶ್ವಾಸನೆಗಳು ಕೊಟ್ಟಿ ಜನಗಳಿಗೆ ಮೋಸ ಮಾಡೋದು ಎಷ್ಟು ಬೇಕು ಅಷ್ಟು ಕಲ್ತಿದ್ದಾರೆ. ಆದ್ರೂ ನಾವು ಮಂದಾಳವಾಗಿ ಸುರೇಶ್ ಗೆದ್ದಿದ್ದಾರೆ, 5,000ದಲ್ಲಾದ್ರೂ ಸುರೇಶ್ ಗೆದ್ದೇ ಗೆದ್ದಿದ್ದಾರೆ ಅನ್ನೋ ಒಂದು. ಯಾವ ಪಕ್ಷದವರು ಇಲ್ಲಿ ಎಂಪಿ ಆದ್ರೆ ಉತ್ತಮ ಆಡಳಿತ ಕೊಡ್ತಾರೆ ಅನ್ಸುತ್ತೆ ಸರ್? ನಮ್ಗೆ ಕಾಂಗ್ರೆಸ್ ನವ್ರು ಬಂದ್ರೆ ಉತ್ತಮವಾಗ ಡಿ ಕೆ ಸುರೇಶ್. ಸರ್, ತಮ್ಮ ಹೆಸರು? ಕಾಂತರಾಜ್ ಎಂಬಟ್ಟು, ಭೋಜಗಲ್ಲು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಲೋಕಸಭಾ ಚುನಾವಣೆಯಲ್ಲಿ ಏನು ಅಂದ್ರೆ, ಡಿ ಕೆ ಸುರೇಶ್ ಇವತ್ತು ಪಂಚಾಯತಿ ವ್ಯಾಜ್ ಹೋಗಿ ಕೆಲಸ ಕಾರ್ಯ ಮಾಡ್ತಾವ್ರೆ. ಇಲ್ಲಿ ಏನು ಅಂದ್ರೆ ಬೇರೆ ಕಡೆ ಏನಾಯ್ತದೋ ಹಿಂಗೋ, ಇಲ್ಲಿ ವರ್ಸಸ್ಸು ಬಾಲಣ್ಣ ವರ್ಸಸ್ಸು ಸುರೇಶ್. ಇವತ್ತು ಬಾಲಣ್ಣ ಅಂತ ನಾಯಕ ಇಲ್ಲ, ನಾವು ಎಲ್ಲ ಅವ್ರನ್ನ 25 ವರ್ಷದಿಂದ ನಾವು ಅವ್ರನ್ನ ಕೆಲ್ಸ್ಕೊಂಬತ್ತಾ ಇದ್ದೀವಿ. ನಾವು ದಳದಲ್ಲೇ ಬಂದಿದ್ದೀವಿ. ಇವತ್ತು ನಾಯಕತ್ವದಲ್ಲಿ ಅವರು ಇವತ್ತು ಸರ್ಕಾರದಲ್ಲಿ ಮಿನಿಸ್ಟ್ರುಗಳು ಅವರೇ ಒಳ್ಳೆಯವರೇ ಅವರೇ. ಇವತ್ತು ಕೃಷ್ಣ ಬೈರೇಗೌಡ ಅಂತ ಒಬ್ಬ ಮಿನಿಸ್ಟ್ರು ಆಡಳಿತದ ಇದಾಗಿ ಚುಕ್ಕಣ್ಣ ಹಿಡಿದು ಒಬ್ಬ ತಾಲೂಕಪ್ಸ್ಗೆ ಹೋಗಿ ಒಂದು ಅಧಿಕಾರಿಗಳನ್ನ ಮಟ್ಟಕ್ಕೆ ಮಾತಾಡಿಸೋಂಥ ವ್ಯಕ್ತಿ ಅಂದರೆ ಕೃಷ್ಣ ಬೈರೇಗೌಡರು. ಇವತ್ತು ಸರ್ಕಾರ ಅದೇ ಸರ್ಕಾರ, BJP ಇರ್ಬೋದು, ಕೇಂದ್ರ ಬರ್ಬೋದು, ಅದರಿಂದ ಇಲ್ಲಿನ ಒಂದು ಮನ್ಯತತ್ವವಾಗಿ ನಡಿಬೇಕು ಅಂದರೆ ರಾಜಕಾರಣ ಅಂದರೆ ಬಾಲಣ್ಣ ವರ್ಸಸ್ ಸುರೇಶ್. ಇಲ್ಲಿ ಬಾಲಣ್ಣ ಏನ ನೇತೃತ್ವನೂ ಸುರೇಶ್ ಅಷ್ಟೇ. ಇಲ್ಲಿ ಡಿ ಕೆ ಸುರೇಶ್ ಗೆಲ್ತಾರೆ ಅನ್ಸುತ್ತಾ? ಯಾಕಂದ್ರೆ ಇನ್ನೊಂದು ಕಡೆ BJP JDS ಮೈತ್ರಿ ಮಾಡ್ಕೊಂಡಿದೆ, ಇಲ್ಲಿ JDS ವೋಟ್ ಕೂಡ ಜಾಸ್ತಿ ಇರೋದ್ರಿಂದ ಸೊ ಅದು ಅವರಿಗೆ ವರ್ಕೌಟ್ ಆಗತ್ತಾ ಹೇಗೆ? ಈಗ ಆದ್ರೂ ಮೇಡಮ್ ಅವರೇ ಮೈತ್ರಿ ಮಾಡ್ಕೊಂಡ್ರು, ಅವರ ಒಂದು ಮಂದಾಳವಾಗಿ ಯಾರು ಇರ್ತಾರೋ, ಈ ಬಾಲಣ್ಣ ಪರ ಇರ್ತೀವಿ, ತಾಲೂಕು ಬಾಲಣ್ಣ ಪರ ಇರ್ತದೆ, ಬಾಲಣ್ಣ ಪರನೇ ಓಟ್ ಹಾಕ್ಬೇಕು ನಾವು, ಬೇರೆ ಹಾಕಕ್ಕಾಗಲ್ಲ. ಬಾಲಣ್ಣ ಹೇಳ್ದಂಗೆ ಬೇಕು, ಬೆಳಿಗ್ಗೆ ಎದ್ದು ಕಾರ್ಯಕ್ರಮ ಹೋಗಲೇಬೇಕು. ಇವತ್ತು MP ಇದ್ರೆ ಗ್ರಾಮ ಪಂಚಾಯತಿಗೆ ಬಂದು ನಿಂತ್ಕೊಂಡು ಕೆಲಸ ಮಾಡೋಂಥ ವ್ಯಕ್ತಿ. ಯಾರೋ ಹೇಳ್ಬೋದು, ಏ ಅವರು ದುರಹಂಕಾರ ಮಾತಾಡಿಸ್ಬೋದು ಆಗಲ್ಲ ಅಂತ, ಆದ್ರೂ ಸುರೇಶ್ ಅಂತ ವ್ಯಕ್ತಿತ್ವ ಯಾರಿಗೂ ಇಲ್ಲ. ಫೈಟ್ ಅದೇ ಮೇಡಮ್ ರೇ, ಫೈಟ್ ಅದೇ, ನೆಕ್ಕು ನೆಕ್ಕು ಫೈಟ್ ಅದೇ. ಆದ್ರೂ ನಾವು ಮಂದಾಳವಾಗಿ ಸುರೇಶ್ ಗೆದ್ದಿತಾರೆ, 5,000ದಲ್ಲಾದ್ರೂ ಸುರೇಶ್ ಗೆದ್ದೇ ಗೆದ್ದಿತಾರೆ ಅನ್ನೋ ಒಂದು ನೆಮ್ಮದಿ ಇದೆ ನಮಗೆ. ಮಾಗಡಿಲಿ ಇನ್ಮೇಲೆ ಸರ್ಕಾರ ಬಂದದೆ, ಬಾಲಣ್ಣ ಅವತ್ತಿಂದನು ಬಾಲಣ್ಣನೇ ಮಾಡಿರೋದು, ಮಂಜಣ್ಣವರು ಗೆದ್ದವ್ರೆ, ಅವರು ಏನೋ ಸಾಧಾರಣ ರೋಡ್ ಪಾಡು ಮಾಡ್ಕೊಂಡು ಹೋಗವ್ರೆ, ಸರ್ಕಾರ ಇರಲ್ಲ ಅವರು ಭಿನ್ನವಿಲ್ಲ. ನಾವು ಬಾಲಣ್ಣನೇ, ಮುನ್ಸಿಪಲ್ಲು ಅಧಿಕಾರಿ ಡಿಪೋವು ಎಲ್ಲ ಬಾಲಣ್ಣನೇ ಮಾಡೋರೆ. ಇವತ್ತು ಸರ್ಕಾರ ಸಿಕ್ಕದೆ, ವಯ್ಯ 25 ವರ್ಷ ಗೆದ್ದು 4 ಬಾರಿ ಗೆದ್ದರೂ ಅಧಿಕಾರ ಸಿಕ್ಕಿರಲಿಲ್ಲ, ಈ ಸಲ ಅಧಿಕಾರ ಕೆಲಸ ಮಾಡ್ತಾರೆ ಬಾಲಣ್ಣ. ಎಂಥ ಜಾತಿ ಅವರು ಬೈದವರು ಇವ್ರು ಬೈದವ್ರನ್ನೆಲ್ಲ ಬಾಲಕೃಷ್ಣ ಇವತ್ತು ತಾಲೂಕು ಪಂಚಾಯತಿ ಮಾಡಿ, ತಾಲೂಕು ಪಂಚಾಯತಿ ಅಧ್ಯಕ್ಷರು ಮಾಡಿ, ತಾಲೂಕು ಪಂಚಾಯತಿ ಸದಸ್ಯರುಗಳು ಮಾಡಿ ಕರ್ಕೊಂಬಂದು ಅಧಿಕಾರ ಕೊಟ್ಟವ್ರು ಬಾಲಣ್ಣ. ಯಾರನ್ನೇನು ಭೇದ ಭಾವ ಅಂತೂ ಮಾಡಿಲ್ಲ, ಬಾಲಕೃಷ್ಣ ಬೈದವ್ರನ್ನೆಲ್ಲ ಅಧಿಕಾರ ಕೊಟ್ಟವ್ರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ, ಮೋದಿ ಬಗ್ಗೆ ನಾವು ಮಾತಾಡಲ್ಲ, ಅವರು ರಾಷ್ಟ್ರದ ಇವರು, ಅವರು ಅವ್ರಿಗೆ ಆದಂಥ ಸ್ಥಾನಮಾನ ಅದೆ, ಅವ್ರ ಬಗ್ಗೆ ನಾವು ಮಾತಾಡಲ್ಲ ಮೇಡಮ್. ನಾನು ಪಂಚಾಯತಿ ಮಾಜಿ ಅಧ್ಯಕ್ಷ, ನಾನು ಅವ್ರ ಬಗ್ಗೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವರ ಒಂದು ವೈಯಕ್ತಿಕ, ಅವ್ರ ಅಮ್ಮ ಅವ್ರ ತಾತ ಅವ್ರ ಹೆಸರು ಮೇಲೆ ಹೋಯ್ತಾ ಇದೆ, ಏನೋ ಅವ್ರ ಒಂದು ಕಾಲಕ್ಕೆ ಆಗ್ಬೋದು, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಇಲ್ಲಿ ನಮ್ಮ ಬಾಲಣ್ಣ ಸುರೇಶ್ ಅಷ್ಟೇ. ಈಗ ಇಲ್ಲೇ ಸಾಕಷ್ಟು ಜನರನ್ನ ಮಾತಾಡಿಸಿದಾಗ ಗ್ಯಾರಂಟಿಗಳ ಬಗ್ಗೆ ಪರವಿರೋಧ ವ್ಯಕ್ತ ಆಗ್ತಾ ಇತ್ತು, ಸ್ವಲ್ಪ ಜನ ಬೇಡ ಅಗತ್ಯ ಇರಲಿಲ್ಲ ಅಂತ ಹೇಳ್ತಿದ್ರು, ಕೆಲವರಿಗೆ ಹೆಲ್ಪ್ ಆಗ್ತಿದೆ ಅಂತಿದ್ದಾರೆ, ನಿಮ್ಮ ಪ್ರಕಾರ ಏನಾಗುತ್ತೆ? ಇವತ್ತು ಮನೆಗೆ ಒಬ್ರು ಇವತ್ತು ಮಗನಿಗೆ ಮಗ ಮಾತ್ರೆ ತಂದು ಕೊಡ್ತಾ ಇಲ್ಲ ಮೇಡಮ್ ಅವರೇ. ಇವತ್ತು 5,000 ರೂಪಾಯಿ ಅವ್ರ ಮನೆಗೆ ಹೋಯ್ತದೆ, ನಮ್ಮ ತಾಯಿಗೆ ಹೋಯ್ತದೆ. ಇವತ್ತು ನಮ್ಮ ತಾಯಿಗೆ 5 ಸಲಿಂದನು 5 ತಿಂಗಳಿಂದನೂ 10,000-20,000 ಎತ್ಕೊಂಡಿದ್ದೀವಿ. ಎಲ್ಲರೂ ರೈತರು ಕಷ್ಟ. ಇವತ್ತು ನಾವು ಅನ್ಬೋದು, ನಾವು ಕನಕಾಂಬರ ಕಟ್ಟಿ ಬೆಳಿಗ್ಗೆ 1,000 ವ್ಯಾಪಾರ ಮಾಡ್ತೀನಿ, ನಾನು ಇವತ್ತು ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು ವ್ಯಾಪಾರ ಮಾಡ್ತೀನಿ, ನಮ್ಮ ಕಷ್ಟ ಸುಖ ಗೊತ್ತಿರ್ತದೆ. ಇವತ್ತು ಹೇಳ್ಬೋದು ಬೇಕಾ ಬಿಟ್ಟು ಹೇಳ್ಬೋದು ಏ ಬೇಡ ಅಂತ, ಯಾಕೆ ಬೇಡ ಅಂದವ್ರು ಯಾಕೆ ಅಪ್ಲಿಕೇಶನ್ ಕೊಟ್ಟು ಅವ್ರನ್ನ ಇದು ಮಾಡ್ಕೊಂಡು ಯಾಕೆ ಎತ್ಕೋತಾರೆ ಮೇಡಮ್? ಎಲ್ಲರಿಗೂ ಬೇಕು, ಇವತ್ತು ಮಾಡೋರು ಸರ್ಕಾರ, ಒಂದು ಕಡೆ ತಗೋಬೇಕು ಒಂದು ಕಡೆ ಕೊಡಬೇಕು, ಏನು ಮಾಡೋಕ್ಕಲ್ಲ. ಸಿದ್ದರಾಮಯ್ಯವರು ಏನು ತಗತಾರೆ ಕೊಡ್ತಾರೆ ಅಂದರೆ, ಅವಯ್ಯ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಂತ್ಕೊಂಡು ಒಬ್ಬ ಮನೆ ಯಜಮಾನ ಆದಮೇಲೆ ಮಾತುಕತೆಯಲ್ಲಿ ವ್ಯವಹಾರ ಮಾಡ್ಕೊಂಡು ಮಾಡ್ಕೋಬೇಕು, ಅವ್ರ ದಕ್ಷತೆ ಇದೆ, ಒಂದು ಕಡೆ ತಗೋಬೇಕು ಒಂದು ಕಡೆ ಕೊಡ್ತಾವ್ರೆ. ಅದ್ರ ಬಗ್ಗೆ ಮಾತಾಡ ಎಲ್ಲರಿಗೂ ಸಿಗ್ತದೆ. ನಾನೇ ಕಾಂಗ್ರೆಸ್ ಕೋಟ್ ಹಾಕಿದ್ದೀನಿ, ನಾನೇ ತಗತೀನಿ ಅನ್ನೋದಲ್ಲಿ ಎಲ್ಲ ಅಲ್ಪ ಸಂಖ್ಯಾತರು ಎಲ್ಲರೂ ಸಣ್ಣ ಪುಟ್ಟವರೆಲ್ಲ ತಗತಾವ್ರೆ. ಇವತ್ತು ನಾವು ಅವ್ರ ಅದ್ರ ಬಗ್ಗೆ ಸರ್ಕಾರ ಬಗ್ಗೆ ಮಾತಾಡಲ್ಲ, ಮೋದಿ ಬಗ್ಗೆನೂ ನಾವು ಕೆಟ್ಟ ಮಾತಾಡಲ್ಲ ಮೇಡಮ್ ಅವರೇ. ಮೋದಿ ಬಗ್ಗೆ ಗೌರವ ಅದೇ. ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೋದಿ ಅವ್ರ ಬಗ್ಗೆ ಹೇಳೋದೇನಿಲ್ಲ, ಅದು ಬರೇ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಜನಗಳಿಗೆ ಮೋಸ ಮಾಡೋದು ಎಷ್ಟು ಬೇಕೋ ಅಷ್ಟು ಕಲ್ತಿದ್ದಾರೆ, ಭಾಷಣ ಮಾಡೋದು ಚೆನ್ನಾಗಿ ಕಲ್ತಿದ್ದಾರೆ ಅವರು. ಆದ್ರಿಂದ ಅವ್ರ ಹೆಸರಲ್ಲಿ ಹೋಗ್ತಾ ಇದೆ, ನಾವು ಅವ್ರ ಬಗ್ಗೆ ಏನು ಹೇಳೋದಿಲ್ಲ. ಈಗ ಯಾರು ಯೋಜನೆಗಳು ಬೇಡ ಅಂತಾರೆ, ಸರ್ಕಾರ ಒಂದು ಅಕೌಂಟ್ ಮಾಡಿಬಿಡಲಿ, ಅವ್ರ ಅಕೌಂಟ್ಗೆ ವಾಪಸ್ ಹಾಕ್ಬಿಡಲಿ. ಬೇಡವೇ ಬೇಡ, ಅವ್ರಿಗೆ ಬೇಡ ಅಂದವ್ರಿಗೆ ಬಂಧನ ಮಾಡಿ ಕೊಡೋದೇನು ಬೇಡ. ಅವಶ್ಯಕತೆ ಇರೋರು ಉಪಯೋಗಿಸ್ಕೋತಾ ಇದ್ದಾರೆ, ಬಡತನ ರೇಖೆಗಿಂತ ಮೇಲೆ ಬರ್ತಾ ಇದ್ದಾರೆ, ಸಾಕಷ್ಟು ಅನುಕೂಲ ಆಗಿದೆ ಯೋಜನೆಯಿಂದ. ಯೋಜನೆ ಯಾರು ಬೇಡ ಅಂತ ಏನು ಹೇಳೋದಿಲ್ಲ. ಇನ್ನೂ ಒಂದು ಏನು ಮಾಡಬೇಕು ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ MP ಚುನಾವಣೆ ಆದಮೇಲೆ ಈ 60 ವರ್ಷ ಆದವರು ವಯಸ್ಕರರು ಇದ್ದಾರಲ್ಲ ಗಂಡಸರು, ಅವ್ರಿಗೂ ಬಸ್ನಲ್ಲಿ ಉಚಿತವಾಗಿ ಮಾಡಿಕೊಳ್ಳಿ.
ಆಮೇಲೆ ಹೆಣ್ಮಕ್ಕಳಿಗೆ 30 ವರ್ಷ ಶಾಲಾ ಮಕ್ಕಳಿಗೆ ಕೊಡಲಿ, 40 ವರ್ಷಕ್ಕಿಂತ ಕಡಿಮೆ ಇರೋ ವಯಸ್ಸಿನವ್ರಿಗೆ ಅವರಿಗೆ ವಾಪಸ್ ಮಾಡಿ, ಅಂದರೆ ಅವ್ರಿಗೆ ರದ್ದು ಮಾಡಿ ಬಸ್ ಪ್ರಯಾಣ. 60 ವರ್ಷ ದಾಟಿ ಇರತಕ್ಕಂಥ ಪುರುಷರಿಗೆ ಅದೊಂದು ಅವಕಾಶ ಮಾಡಿಕೊಳ್ಳಿ, ಅದ್ರೊಳಗೆ ಏನಾರು ಮಾರ್ಪಾಡು ಮಾಡಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಪುಟ್ಟಸಮಯ್ಯ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದವರು ಇಲ್ಲಿ ಎಂ ಪಿ ಆದರೆ ಉತ್ತಮ ಆಡಳಿತ ಕೊಡ್ತಾರೆ ಅನ್ಸುತ್ತೆ ಸರ್? ನಮಗೆ ಕಾಂಗ್ರೆಸ್ನವ್ರು ಬಂದರೆ ಉತ್ತಮವಾಗ ಡಿ ಕೆ ಸುರೇಶ್. ಓಕೆ, ಯಾಕೆ ಸರ್ ಕಾಂಗ್ರೆಸ್ ಬರಬೇಕು, ಬಿಜೆಪಿ ಅನುಕೂಲ ಮಾಡೋರು ಮೇಡಮ್? ಈಗ 5 ಗ್ಯಾರಂಟಿ ಕೊಟ್ಟಿದ್ರು, 5 ಗ್ಯಾರಂಟಿನೂ ಈಗ ಅಲ್ಲೇ ಎಲ್ಲರಿಗೂ ಅಕೌಂಟ್ಗೆ ದುಡ್ಡು ಬಂದದೆ, ಮತ್ತೆ ರಸ್ತೆ ಆಗಲಿ ರೋಡ್ ಆಗಲಿ ಎಲ್ಲ ಮಾಡವ್ರೆ. ಬಟ್ ಇಲ್ಲಿ ಸುಮಾರು ಜನ ಹೇಳ್ತಾ ಇದ್ರು ಗ್ಯಾರಂಟಿಗಳಿಂದ ಅನುಕೂಲ ಆಗಿಲ್ಲ, ಅನಾನುಕೂಲತೆಯೇ ಹೆಚ್ಚಾಗಿದೆ, ಮಹಿಳೆಯರೆಲ್ಲ ಮನೇಲಿ ಇರ್ತಾ ಇಲ್ಲ, ಎಲ್ಲ ಕಡೆ ಟ್ರಿಪ್ ಹೋಗ್ತಿದ್ದಾರೆ ಅಂತ, ಅದು ನಿಜಾನ ಹೇಗೆ? ನಿಜ ಅಂದ್ರೆ ಅವ್ರು ಬೇಕಾದ ದೇವಸ್ಥಾನಗಳಿಗೆ ಹೋಗೋವಿನ ಬೇರೆ ಕಡೆ ಏನು ಹೋಗಿಲ್ಲ, ಮತ್ತೆ ಊರಿಗೆ ಬಂದವರೆ ಬಂದರು, ಅಕೌಂಟ್ ಯಾಕೆಂದರೆ ರಾಂಗ್ ಆಗಿದೆ, ಆಧಾರ್ ಕಾರ್ಡ್ ನಂಬರು ಎಲ್ಲ ತಪ್ಪು ಕೊಟ್ಬಿಟ್ಟು ಬೇರೆ ಕಡೆ ಅಕೌಂಟ್ಗೆ ಹೋಗೋದೆ, ದುಡ್ಡು ಅಂತೂ ಹೋಗಿದೆ ಅವ್ರ ಅಕೌಂಟ್ಗೆ. ಓಕೆ, ಪ್ರಯೋಜನ ಆಗ್ತಿದೆಯಾ? ಆಗಿದೆ, ಅವರೇ ಅಕೌಂಟ್ ಹೋಗೋದ್ರಿಂದ ಆಗಿದೆ. ಆದ್ರಿಂದ ಮತ್ತೆ ಅವರೇ ಬಂದರೆ ನಮಗೆ ಭಾಳ ತುಂಬ ಅಭಿನಂದನೆಗಳು. ಬಟ್ ಈಗ ಸ್ಟೇಟ್ ಅಲ್ಲಿ ಇರ್ಬೋದು, 28 ಲೋಕಸಭಾ ಕ್ಷೇತ್ರ ಇದೆ, ಸೊ ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಮೇಡಮ್ ಆ ತರ ಹೇಳಕ್ಕಾಗಲ್ಲ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನಕಪುರ ಕ್ಷೇತ್ರ ಬಂದ್ರೆ ಸಾಕು ನಮಗೆ, ಬರ್ತಾರೆ ಅಂತ ಅನ್ಸುತ್ತಾ? ಆಗುತ್ತೆ. ಸಿ ಪಿ ಯೋಗೇಶ್ವರ ಅವ್ರು ನಿಂತರು ಕೂಡ ಏನು ಚೇಂಜಸ್ ಆಗಲ್ವಾ? ಡೌಟ್ ನಮಗೆ, ನಮ್ಮ ಕಾಂಗ್ರೆಸ್ ಬರೋದು ಕರ್ನಾಟಕದಲ್ಲಿ, ನಮ್ಗೆ ಕನಕಪುರ ಕ್ಷೇತ್ರದಲ್ಲಿ. ಓಕೆ ಸರ್, ತಮ್ಮ ಹೆಸರು? ಬೈರನ್ಮಯ್ಯ. ಓಕೆ, ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಯಾರು ಸಂಸದರಾಗ್ಬೇಕು ಸರ್ ಯಾವ ಪಕ್ಷದಿಂದ? ಡಿ ಕೆ ಸುರೇಶ್ ಆದ್ರೇ ಒಳ್ಳೆಯದು. ಯಾಕೆ ಸರ್ ಡಿ ಕೆ ಸುರೇಶ್ ಅವರು? ಸುಮಾರು ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ರಸ್ತೆ ಇವೆಲ್ಲ ಮಾಡಿದ್ದಾರೆ, ಇನ್ನೂ ಮಾಡಬೇಕು, ಇನ್ನೂ 50% ಆಗಿದೆ, 50% ಆಗಲೇಬೇಕು, ಏನೋ ಅವ್ರೇನೋ ಬಂದರೆ ಮಾಡ್ತಾರೆ ಅಂತ ನಂಬಿಕೆ ಒಂದಿದೆ. ಓಕೆ, ಬಿ ಜೆ ಪಿ ಯಾಕೆ ಬೇಡ ಸರ್? ಬಿ ಜೆ ಪಿ ನಮಗೆ, ನಾವು ನಮ್ಮ ತಾತ ಕಾಲದಿಂದನೂ ನಾವು ಕಾಂಗ್ರೆಸ್ಸೇ, ಅದು ಬಿಟ್ಟರೆ ಜೆ ಡಿ ಎಸ್ಗೂ ಹಾಕಲ್ಲ, ನಾವು ಬಿ ಜೆ ಪಿಗೂ ಹಾಕಲ್ಲ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಮಗೇನು ಅಷ್ಟು ಅವ್ರ ಬಗ್ಗೆ ಕಾಳಜಿ ಇಲ್ಲ, ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ? ಅವರು ಪಕ್ಷ ತಾನೇ, ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ ಅದು, ಅದರಿಂದ ಅಭಿಮಾನ, ಕಾಂಗ್ರೆಸ್ ಅಂದರೆ ಅಭಿಮಾನ. ಓಕೆ, ಲೋಕಸಭಾ ಚುನಾವಣೆಗಾಗಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ, ಸೊ ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ? ಇಲ್ಲ, ನಮಗೆ ಫುಲ್ಲು ಒಪ್ಪಿದೆ, ಕಾಂಗ್ರೆಸ್ಸೇ ಬರ್ತದೆ ಅಂತ ಒಪ್ಪಿದೆ, ನಂಬಿಕೆನೂ ಇದೆ ಬರ್ತದೆ. ಓಕೆ ಸರ್, ಈಗ ಸ್ಟೇಟಲ್ಲಿ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಪರವಾಗಿಲ್ಲ. ಓಕೆ, ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ? 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಜನಗಳಿಗೆಲ್ಲ ಉಪಯೋಗ ಆಗಿದೆ, ಕೆಲವು ಸವಲತ್ತುಗಳನ್ನ ಪಡ್ಕೋತಾವ್ರೆ, ಚೆನ್ನಾಗಿದ್ದಾರೆ ಜನಗಳು, ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ನಮಗೆ ನಂಬಿಕೆ. ಬಡವರಿಗೆ ಅನುಕೂಲ ಆಗ್ತಿದೆ? ಆಗ್ತಾ ಇದೆ, ಆಗ್ತಾ ಇದೆ. ಬಟ್ ಬಿ ಜೆ ಪಿ ಅವ್ರು ಹೇಳ್ತಾರೆ ಜನ ಸೋಮಾರಿ ಆಗ್ತಾರೆ, ಎಲ್ಲ ಫ್ರೀ ಕೊಟ್ರೆ ಅಂತ. ಅವ್ರು ಕೊಡಕ್ ಆಯ್ತಾ ಇರ್ಲಿಲ್ಲ, ಅವ್ರು ಕೊಡ್ಲಿಲ್ಲ, ಅದಕ್ಕೆ ಹಿಂಗೆ ಹೇಳ್ತಾರೆ ಅಷ್ಟೇ, ನಿಮ್ಗೆ ಸುಳ್ಳು. ಬಟ್ ಇಲ್ಲಿ ಕೆಲವರು ಹೇಳ್ತಾ ಇದ್ರು ಮಹಿಳೆಯರಿಗೇನು 2000 ರೂಪಾಯಿ ಸಿಗ್ತಾ ಇದೆ, ಜೊತೆಗೆ ಫ್ರೀ ಬಸ್ ಪಾಸ್ ಇದೆ, ಸೊ ಹಾಗಾಗಿ ಮಹಿಳೆಯರು ಕೆಲ್ಸಕ್ಕೆಲ್ಲ ಬರ್ತಾ ಇಲ್ಲ, ಕೆಲ್ಸಕ್ಕೆ ಬರೋಲ್ಲ, ಮನೇಲೆ ಇದ್ದಾರೆ, ಏನಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ ಮೇಲೆ ಬಿ ಜೆ ಪಿ ಅವರು ಹೇಳೋದೇ ಆ ಥರ, ಅಂದರೆ ಆರೋಪ ಅಷ್ಟೇನಾ ಇದು ಆಗಿದೆಯಲ್ಲ, ಇವ್ರಿಗೆ ಹೊಟ್ಟೆ ಊರಿಗೆ ಹೋಗ್ತಾರೆ ಹೇಳ್ತಾರೆ ಅವರು ಅಷ್ಟೇನೆ. ಓಕೆ ಸರ್, ನಿಮ್ಮ ಹೆಸರು? ಕೃಷ್ಣಪ್ಪ. ಓಕೆ, ಈಗ ಚುನಾವಣೆ ಬರ್ತಾ ಇದೆ, ಸಂಸದರು ಯಾವ ಪಕ್ಷದವ್ರು ಆಗಬೇಕು? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ, ಹೋಗು, ನಾವು ಯಾವುದು ಬೇಡ. ಯಾಕೆ ಕಾಂಗ್ರೆಸ್ ಬೇಕು? ಬೇಕ್ರಿ, ನಮ್ಮ ಗಡಿ ಇದು, ನಮ್ಗೆ ಅನುಕೂಲ ಆಗಿದೆ. 75 ರೂಪಾಯಿ ನನಗೆ ಹಾಕಿದ್ರು, ನನಗೆ ಕೊಡಲಿಲ್ಲ, ಕೊಡದಿದ್ರು ನಾನು ಕಾಂಗ್ರೆಸ್. ಏನು 75 ರೂಪಾಯಿ ಸರ್ ಇದು? ಅಕ್ಕಿ ಬಗ್ಗೆ ಕೊಟ್ಟಿದ್ರು, ನನಗೆ ಬರಲ್ಲ, ಕೊಡ್ದಿದ್ರು ನಾವು ಏನೋ ಒಂದು ಹಾಕ್ಬಿಡೋಣ ಕಾಂಗ್ರೆಸ್. ಓಕೆ, ಬಿ ಜೆ ಪಿ ಹಾಕ್ಬೇಡ. ಬಿ ಜೆ ಪಿಗೆ ಹಾಕೋಗು, ಎಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಮನೆ ಕಟ್ಕೊಂಡು ಬಾಡಿಗೆ ಮಾಡ್ಕೊಳ್ಳಿ. ದೇವೇಗೌಡ, ದೇವೇಗೌಡ ವಿಚಾರನೇ ಹೇಳಕ್ ಹೋಗ್ಬೇಡ. ಇಲ್ಲಿ ನಮ್ಮ ಮಾಗಡಿ ಒಳಗೆ ಮಾತ್ರ ದೇವೇಗೌಡ ವಿಚಾರನೇ ಹೇಳ್ಬೇಕು. ಯಾಕೆ ಹೇಳ್ಬಾರ್ದು ಸರ್? ಬೇಡ ಬೇಡ, ಎಲ್ಲ ಕೇಳ್ಕೊಳ್ಳಿ. ಯಾಕೆ ಬೇಡ? ನೀವು ಯಾಕೆ ಬೇಡ ಅಂತಿದ್ದೀರಾ? ಮುರ್ಸಿ ಗೆದ್ನಲ್ಲ, ಏನ್ ಮನೆ ಗಮನೆ, ಯಾಕೆ ಯಾಕೆ ಸೋತ ಅವನು? ಬಿ ಜೆ ಪಿ ಯಾಕೆ ಸೋತ?
ಮಹೇಶ್ ಅನ್ಬಿಟ್ಟು. ಎಂಪಿ ಎಲೆಕ್ಷನ್ ಬರ್ತಾ ಇದೆ, ಸುರೇಶ್ ಅವರು 100% ಗೆಲ್ತಾರೆ. ಯಾಕೆ ಸರ್ ಡಿ ಕೆ ಸುರೇಶ್ ಜನ ಸೇವೆ ಮಾಡಿದಾರೆ, ಎಲ್ಲ ಜನಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ರೆ ಈ ಬಾರಿ ಸೋಲ್ತಾರೇನೋ ಅನ್ನುವಂತಹ ಲೆಕ್ಕಾಚಾರ ಮಾತುಗಳು ಕೇಳ ಬರ್ತಾ ಇದೆ. ಯಾವ ಕಾರಣಕ್ಕೆ 100% ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ? ಓಕೆ, ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಅದರಿಂದ ಏನು ಅದೇನೇ ಎಫೆಕ್ಟ್ ಇಲ್ಲ, ಅದು ಕೌಂಟೇ ಇಲ್ಲ. ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲ, ಜೆಡಿಎಸ್ ಕ್ಯಾಂಡಿಡೇಟ್ ಇಲ್ಲ. ಸಿಪಿ ಯೋಗೇಶ್ವರ ಅವರ ಹೆಸರು ಕೇಳಿ ಬರ್ತಾ ಇದೆ, ಕಂಡ್ರು ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ರು ಸೋಲ್ತಾರೆ ಇಲ್ಲಿ. ಡಿ ಕೆ ಸುರೇಶ್ 100% ಗೆಲ್ತಾರೆ. ಓಕೆ, ಯಾಕೆ ಅವರು ಗೆಲ್ತಾರೆ, ಏನು ಕೆಲಸಗಳನ್ನ ಮಾಡಿದಾರ? ಹೇಗೆ ಅಭಿವೃದ್ಧಿ ಮಾಡಿದ್ದಾರೆ? ಅಭಿವೃದ್ಧಿ ಮಾಡಿದ್ದಾರೆ, 100% ಗೆಲ್ತಾರೆ. ಓಕೆ, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಜನಗಳಿಗೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾರೆ, ಮುಂದಕ್ಕೂ ಮಾಡ್ತಾರೆ. ಸಿದ್ದರಾಮಯ್ಯ ಎಲ್ಲ ಜಾತಿ ಜನಾಂಗದ ನಾಯಕರವರು. ಬಟ್ ಗ್ಯಾರಂಟಿಗಳಿಗಾಗಿ ಹಣವನ್ನ ಉಪಯೋಗಿಸ್ತಾ ಇದ್ದಾರೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಿದ್ದಾರೆ ಜನ ಎಲ್ಲ. ಹಿಂದಿನ ಸರ್ಕಾರದಲ್ಲಿ ಏನು ಹಿಡಿದಿದೆ, ಯಾವ್ರು ಜೀರೋ ಮಾಡಕ್ಕಿದ್ದಾರೆ, ಕೇಂದ್ರದಲ್ಲಷ್ಟೇ ರಾಜ್ಯದಲ್ಲಷ್ಟೇ ಅವ್ರು ಜೀರೋ ಮಾಡಿದ್ರೆ ಇವರು ಅದೇ ತರ ಏನ್ ಮಾಡಕ್ಕಲ್ಲ, ಮುಂದಿನ ದಿನದಲ್ಲಿ ನಡೆಸ್ತಾರೆ. ಈಗ 28 ಲೋಕಸಭಾ ಕ್ಷೇತ್ರ ಇದೆ, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗುತ್ತೆ? ಕಾಂಗ್ರೆಸ್ 14-15 ಸೀಟ್ ಹೊಡಿತಾರೆ. ಓಕೆ, ಕಳೆದ ಬಾರಿ 2019 ಕೇವಲ 1 ಸೀಟ್ ಬಂದಿತ್ತು ಕಾಂಗ್ರೆಸ್ಗೆ. ಇಸಲಿ ಚೇಂಜ್ ಇದೆ, ಚೇಂಜ್ ಗೆ ಏನ್ ಕಾರಣ ಸರ್? ಜನನೇ ಸಂದೇಶ ಕೊಡ್ತಾರೆ, ಅದಕ್ಕೆ ಜನ ತೀರ್ಪು ಕೊಡ್ತಾರೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಏನು ಮಾಡಿಲ್ಲ, ನರೇಂದ್ರ ಮೋದಿ ಏನಿಲ್ಲ, ಅವ್ರ ಸಾಧನೆ ಏನಿಲ್ಲ, ಬರೀ ಸುಳ್ಳು. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವ್ರಿಗಿಂತ ಕಾಂಗ್ರೆಸ್ ಹೋಟೆಲ್ ಅವತ್ತಿಂದ ಇಂದಿರಾ ಗಾಂಧಿ ಕಾಲದಿಂದ ಉಳುವನೆ ಒಡೆ ಅಂತ ಭೂಮಿ ಮಾಡಿದರೆ ಜನಗಳು ಭೂಮಿ ಇರ್ತಿರ್ಲಿಲ್ಲ. ಇವತ್ತು ನೆನ್ಸ್ಕೊಬೇಕು ಜನ, ಪ್ರತಿಯೊಬ್ಬರು ನೆನ್ಸ್ಕೊಬೇಕು. ಉಳುವನಿಗೆ ಒಡೆ ಅಂತ ಮಡಿಕೆ ಇಲ್ಲ ಅಂದ್ರೆ ಇಷ್ಟಾಗಲ ಜಾಗ ಇರ್ತಿರ್ಲಿಲ್ಲ ಜನಗಳಿಗೆ. ಅದೊಂದು ತೀರ್ಮಾನ ಮಾಡಿದ್ದು ಮೇಡಮ್ ಅವರು, ಇಂದಿರಾ ಗಾಂಧಿ ಮೇಡಮ್ ಅವರು. ಇವತ್ತವರು ಯಾರು ಆತರ ಮಾಡೋಕ್ಕಾಗಿಲ್ಲ. ಓಕೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ತಾವೇನೋ ಹೇಳ್ತಾ ಇದ್ರಿ, ಏನ್ ಸರ್? 2 ಸತಿ ಗೆದ್ನಲ್ಲ ಈ ಸಮುದ್ರದ ನೀರ್ ತತ್ತಿನಿ ಅಂತ ತಂದ ಮಗಡೆಗೆ ಕಾವೇರಿ ನೀರು, ಬರೇ ಗಂಟು ಕಟ್ಕೊಂಡು ಅಲ್ಲೋಡಾಡೋದು, ಮಗನ ನಿಲ್ಸೋದು, ಅವನ ಅಲ್ಲಿ ಮುರಿ ಹಾಕಿರು. ಅವನು ಯಾವ ಓಟಿಗೆ ನಿಲ್ಸಿರು ಅವ್ರನ್ನ ಸೋಲ್ಸೋದು.